ಬಂಧುಗಳೇ, ಇವತ್ತು ನಮ್ಮೆಲ್ಲ ನಾಯಕರ ಸಮಕ್ಷಮ ಈ ರೈತ ವಿರೋಧಿ ಸರ್ಕಾರದ ವಿರುದ್ಧ ಹೋರಾಟ ಪ್ರಾರಂಭ ಆಗಿದೆ. ನಾವು ಕಳೆದ 100 ದಿವಸಗಳಿಂದ ಈ ಸರ್ಕಾರದ ಆಡಳಿತದಲ್ಲಿ ಸುಧಾರಣೆ ಆಗಬಹುದು ಅಂತ ಕಾದು ನೋಡಿದೆ. ಆದರೆ ದಿನೇ ದಿನೇ ಭ್ರಷ್ಟಾಚಾರದಲ್ಲಿ ತೊಡಗಿ ಜನಹಿತವನ್ನು ಸಂಪೂರ್ಣ ಮರೆತಿರುವಂತಹ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದು ಅನಿವಾರ್ಯ ಅಂತ ತಿಳಿದ ಮೇಲೆ ಇವತ್ತು ರಾಜ್ಯದ ಉದ್ದಗಲಕ್ಕೆ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಇದೇ ರೀತಿಯ ಹೋರಾಟ ನಡೀತಾ ಇದೆ. ಬಂಧುಗಳೇ, ಇವತ್ತು ನಾನು ಚರ್ಚೆ ಮಾಡಿದ್ದೇನೆ, 16ನೇ ತಾರೀಕು ಸೋಮವಾರ ಕೋಲಾರ ಜಿಲ್ಲೆ ಕೂಡಮಲೆ ವಿನಾಯಕನ ದರ್ಶನ ಪಡೆದು 14ನೇ ತಾರೀಕು ಸಾವಿರಾರು ಜನ ನೀವು ಬರಬೇಕು. ಕೂಡಮಲೆ ವಿನಾಯಕನ ದರ್ಶನ ಪಡೆದು ರಾಜ್ಯದ ಪ್ರತಿ ಜಿಲ್ಲೆಗೆ ನಮ್ಮೆಲ್ಲ ಮುಖಂಡರ ಜೊತೆ ಪ್ರವಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಭ್ರಷ್ಟ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿದೆ. ಇದೊಂದು ಜನವಿರೋಧಿ ರೈತ ವಿರೋಧಿ ಸರ್ಕಾರ ಇದಾಗಿದೆ. ವಿದ್ಯುತ್ ಅಭಾವದಿಂದ ರೈತನ ಪಂಪ್ಸೆಟ್ಗಳು ಪ್ರಾರಂಭ ಆಗದೇನೆ ದಿನಕ್ಕೆ 3-4 ಗಂಟೆ ಸಹ ವಿದ್ಯುತ್ ಅನ್ನು ರಾತ್ರಿ ಕೊಡ್ತಾ ಇಲ್ಲ. ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ. ಜನಹಿತವನ್ನು ಸಂಪೂರ್ಣ ಮರೆತಿರುವಂತ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟ ಪ್ರಾರಂಭ ಆಗಿದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.